ಅಡಕಮಾರನಹಳ್ಳಿ ಗ್ರಾಮದ ಮಾರೇಗೌಡ ನಾಪತ್ತೆ ಆಗಿರುವಂತದ್ದು, ಹಾಗೆ ಆರೋಕ್ಯಾನಹಳ್ಳಿ ಪುಟ್ಟರಾಜು ಅವರ ಸುಳಿವು ಕೂಡ ಸಿಕ್ಕಿಲ್ಲ. ಇನ್ನು ತುಮಕೂರಿನ ರಮೇಶ್ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀವಿ ನಿಮ್ಗೆ. ಇಲ್ಲಿ ಪ್ರಮುಖವಾಗಿ ಆರೋಕ್ಯಾನಹಳ್ಳಿಯ ಪುಟ್ಟರಾಜು ಅವರು ನಾಪತ್ತೆ ಆಗಿರುವಂತದ್ದು, ತುಮಕೂರಿನ ರಮೇಶ್ ಅವರು ಕೂಡ ಇದುವರೆಗೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇನ್ನು ಕಾಚನಹಳ್ಳಿ ಗ್ರಾಮದ ಮುನಿಯಪ್ಪ ಮತ್ತು ಲಕ್ಷ್ಮೀನಾರಾಯಣ ಇವರು ಕೂಡ ನಾಪತ್ತೆ ಆಗಿದ್ದಾರೆ. ಇನ್ನು ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿ ಶಿವಣ್ಣ ಅವರು ಕೂಡ ನಾಪತ್ತೆ ಆಗಿರುವಂತದ್ದು, ಹಾಗೆ ನಾಗರಾಜ್, ಪ್ರಸನ್ನ, ರಮೇಶ್ ನಾಪತ್ತೆ ಆಗಿದ್ದಾರೆ. ಒಟ್ಟು 9 ಜನ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವರೆಲ್ಲರೂ ಕೂಡ ನಾಪತ್ತೆ ಆಗಿರುವಂತದ್ದು. ಆತಂಕದಲ್ಲಿದ್ದಾರೆ ಅವರ ಕುಟುಂಬಸ್ಥರು. ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಎಲೆಕ್ಷನ್ ಮುಗಿದ ಬಳಿಕ ಇವರೆಲ್ಲರೂ ಕೂಡ ಶ್ರೀಲಂಕಾದ ಕೊಲಂಬೋಗೆ ತೆರಳಿದ್ರು, ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ರು. ಅದರಲ್ಲಿ ಈಗ 9 ಜನ ನಾಪತ್ತೆ ಆಗಿರುವಂತದ್ದು, ಇನ್ನ 3 ಸಾವನ್ನಪ್ಪಿದ್ದಾರೆ, ಇನ್ನೊಬ್ರು ಕೋಮಾ ಸ್ಥಿತಿಯಲ್ಲಿ ಇರುವಂತದ್ದು ಅದನ್ನ ತೋರಿಸ್ತಾ ಇದೀವಿ. ಒಟ್ಟು 14 ಮಂದಿ, ರಾಜ್ಯದ 14 ಮಂದಿಯಲ್ಲಿ ಇಲ್ಲಿ 13 ಮಂದಿಯಲ್ಲಿ 3 ಜನ ಸಾವನ್ನಪ್ಪಿದ್ರೆ ಒಬ್ಬರು ಕೋಮಾ ಸ್ಥಿತಿಯಲ್ಲಿ ಇದ್ದಾರೆ, ಇನ್ನು 9 ಮಂದಿ ನಾಪತ್ತೆ ಆಗಿದ್ದಾರೆ. ಅಲ್ಲಿ ಸಾವನ್ನಪ್ಪಿರುವಂತವ್ರ ತೋರಿಸ್ತಾ ಇದೀವಿ ಆ ಫೋಟೋಗಳನ್ನ ಕೂಡ. ಹನುಮಂತರಾಯಪ್ಪ ಮತ್ತು ಒಂದ್ ಕಡೆ ಮಂಗಳೂರಿನಲ್ಲಿ ಸಾವನ್ನಪ್ಪಿರುವಂತಹ ಮಂಗಳೂರ ಮೂಲದ ಮಹಿಳೆಯ ಫೋಟೋವನ್ನ ಕೂಡ ತೋರಿಸಿದ್ವಿ. ಇನ್ನ ಉಳಿದಂತೆ 9 ಮಂದಿ ನಾಪತ್ತೆ ಆಗಿದ್ದಾರೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ರಾಮಚಂದ್ರ ಅವರಿದ್ದಾರೆ, ಹನುಮಂತರಾಯಪ್ಪ ಅವರ ಸ್ನೇಹಿತರು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿರುವಂತದ್ದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಮಾಹಿತಿ ಲಭ್ಯವಾಗಿದೆ ಹನುಮಂತರಾಯಪ್ಪ ಅವರು ಸಾವನ್ನಪ್ಪಿದ್ದಾರೆ ಅಂತ? ಸುಷ್ಮಾ ಸ್ವರಾಜ್ ಅವರು ಈಗ ಟ್ವೀಟ್ ಅನ್ನ ಕೂಡ ಮಾಡಿರುವಂತದ್ದು, ಅಷ್ಟನ್ ಬಿಟ್ರೆ ಇದುವರೆಗೂ ಏನ್ ಮಾಹಿತಿ ಲಭ್ಯವಾಗಿದೆ ನಿಮ್ಗೆ? ಸರ್, ನಮ್ಮ ಮನೆಗೆ ಯಾವುದೇ ಮಾಹಿತಿ ಬಂದಿಲ್ಲ. ಸುಷ್ಮಾ ಸ್ವರಾಜ್ ಅವರು ಟ್ವಿಂಟ್ ಮಾಡಿರೋದು ಮಾತ್ರ ಗೊತ್ತಾಗ್ತಾ ಇದೆ. ಮತ್ತೆ ಶನಿವಾರ ರಾತ್ರಿ 11 ಗಂಟೆವರೆಗೂ ನನ್ನ ಜೊತೆಯಲ್ಲಿದ್ದರು ಹನುಮಂತರಾಯಪ್ಪನವರು. ನನ್ನನ್ನು ಅಣ್ಣ ಅಂತಾನೆ ಕರೀತಿದ್ರು. ಒಂದು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಊಟ ಮಾಡಿಕೊಂಡು ಹೊರಟರು. ಶ್ರೀಲಂಕಾಗೆ ಹೋಗ್ತಿದ್ದೀನಪ್ಪ ಬೆಳಿಗ್ಗೆ 3 ಗಂಟೆಗೆ ಅಂತ ಹೇಳಿ. 3 ಗಂಟೆಗೆ ಹೋದವರು ಎಷ್ಟು ಗಂಟೆಗೆ ಹೋದ್ರು ಗೊತ್ತಿಲ್ಲ, 8:30 ಮಗನಿಗೆ ಫೋನ್ ಮಾಡಿದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಹೇಳಿ. ಮಗನಿಗೆ ಫೋನ್ ಮಾಡಿದ್ದಾರೆ 8:30. 8:30 ಆದ್ಮೇಲೆ 8:45 ತಿರ್ಗಾ ಮಗ ಮಾಡೋ ಅಷ್ಟೊಳಗೆ ಎಲ್ಲ ಸ್ವಿಚ್ ಆಫ್. ಅಲ್ಲಿಂದ ಇಲ್ಲಿವರೆಗೂ ನಿಗೂಢ. ಅವ್ರ ಮಗ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ದಾರೆ ಸರ್? ಆತ್ಮೀಯರು, ನನ್ನ ತಮ್ಮನ ಸೋದರ ಸರ್, ಎಲ್ಲರೂ ಸಂಪರ್ಕ ಮಾಡಿದ್ದೀವಿ. ಎಲ್ಲ 1 ಅವರಲ್ಲಿ ಹೇಳ್ತೀವಿ, 1/2 ಅವರಲ್ಲಿ ಹೇಳ್ತೀವಿ, 1 ಅವರಲ್ಲಿ ಹೇಳ್ತೀವಿ, 1/2 ಅವರಲ್ಲಿ ಹೇಳ್ತೀವಿ ಅಂತ ಇದ್ದಾರೆ ಹೊರತು ಯಾರು ಮಾಹಿತಿ ಕೊಡ್ತಾ ಇಲ್ಲ. ಓಕೆ. ಅಲ್ಲ, ಇವ್ರ ಜೊತೆಲಿ ಹೋಗಿದ್ರಲ್ಲ ಸರ್, ಅವರೆಲ್ಲ ಯಾರು? ಇವ್ರ ಜೊತೆ ಇದ್ದಂತ ಸ್ನೇಹಿತರ ಅಥವಾ ಈ ರಾಜಕೀಯದಲ್ಲಿ ಒಂದಾಗಿದ್ದಂತವರ? ನಾವೆಲ್ಲ ಸ್ನೇಹಿತರು. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸ್ನೇಹಿತರು. ಓಕೆ. ಜೊತೆನಲ್ಲಿ ಸ್ನೇಹಿತರು ಪ್ಲಸ್ ಊರ್ನವರು ಮತ್ತೆ ರಾಜಕೀಯದವರು. ಓಕೆ. ಇಷ್ಟೂ ಜನ, ಇಷ್ಟೂ ಜನ ಸ್ನೇಹಿತರು, ಒಂದು ಊರ್ನವರು, ಒಂದೇ ಡಿಸ್ಟ್ರಿಕ್ಟ್ನವರು, ನಾಗಮಂಗಲ ನೆಲಮಂಗಲ ತಾಲೂಕ್ನವರು, ನೆಲಮಂಗಲದಿಂದ ದಾಸರಹಳ್ಳಿವರೆಗೂ ಇವರು ಎಲ್ಲರದು ಮನೆಗಳಿದೆ. ಓಕೆ. ಗೋವಿನಹಳ್ಳಿಯಿಂದ ಹಿಡಿದು ದಾಸರಹಳ್ಳಿವರೆಗೂ 7 ಜನದ ಮನೆ ಇದೆ. ಈ 7 ಜನ ಅಂದ್ರೆ ನಿಮ್ಗೆಲ್ಲರೂ ಸ್ನೇಹಿತರಲ್ಲ, ಅವ್ರಿಗೆ ಯಾರಿಗಾದ್ರೂ ಇನ್ನ ಫೋನೋ ಬಂದಿರೋದ್ರ ಬಗ್ಗೆ ನಿಮಗೆ ಮಾಹಿತಿ ಲಭ್ಯವಾಗಿದೆಯಾ ಸರ್? ಏನಾದ್ರೂ ಕೇಳಿದ್ರೆ ಅವ್ರಿಗೆಲ್ಲ ಫೋನ್ ಮಾಡಿದ್ರ ನೀವು? ಯಾರಿಗೂ ಫೋನು ಬಂದಿಲ್ಲ ಸರ್, ಯಾರಿಗೂ ಬಂದಿಲ್ಲ. ನಿನ್ನೆಯಿಂದ ಹೇಳ್ತಾ ಇರೋದು ಫಸ್ಟು ಯಾರು ಎಂ ಇವರು ರಂಗಪ್ಪ ಅಂತ ಹೇಳ್ತಾ ಇದ್ರು. ಹೌದು, ನಿನ್ನೆ ರಾತ್ರಿ ಎಂ ರಂಗಪ್ಪ ಅಂತ ಹೇಳ್ತಾ ಇದ್ರು. ಈಗ ಬೆಳಗಿನ ಜಾವ 3 ಗಂಟೆಗೆ ನಮಗೆ ನಮ್ಮ ಇವ್ರದ್ದು ಬರ್ತಾ ಇದ್ರು, ನಮ್ಮ ಬ್ರದರ್ದು. ಓಕೆ. ಯಾರದೇ ಸುಳಿವು ಸಿಗ್ತಾ ಇಲ್ಲ ಅಂತಾರೆ. ಓಕೆ. ರಂಗಪ್ಪ ಅವ್ರು ಯಾರು ಸರ್?
ನೀವು ಟಿ ವಿನಲ್ಲಿ ತೋರಿಸಿದ ಮೇಲೆ ನಮಗೆ ರಂಗಪ್ಪನವರು ಇದೇ ದಾಸರಹಳ್ಳಿ ಒಳಗೆ ಓಕೆ ಅವರು ಜನತಾದಳದ ಒಬ್ಬ ಕಾರ್ಯಕರ್ತ ಓಕೆ ಅಂದ್ರೆ ಒಟ್ಟು 8 ಜನನ ಹೋಗಿದ್ದು 7 ಜನನ ಸರ್ ಅವ್ರ ಜೊತೆ ಎಲ್ಲ ಒಂದ್ ಟೀಮು 7 ಜನ ಸರ್ 7 ಜನ 7 ಜನ ಸರ್ ಓಕೆ ಈ ತುಮಕೂರು ರಮೇಶ್ ಅಂತ ಒಬ್ರು ಹೆಸರಿತ್ತು 7 ಜನ ಹೌದೌದು 7 ಜನದಲ್ಲಿ ತುಮಕೂರು ರಮೇಶ್ ಓಕೆ ಗೋವಳ್ಳಿ ಶಿವಕುಮಾರ್ ಓಕೆ ನೆಲಮಂಗಲ ಲಕ್ಷ್ಮೀನಾರಾಯಣ ಓಕೆ ಅಡಕಮಾರನಹಳ್ಳಿ ಮಾರೇಗೌಡ ಓಕೆ ಆಮೇಲೆ ಪುಟ್ಟರಾಜು ಓಕೆ ಇಲ್ಲಿ ಇದು ನಮ್ಮ ಹನುಮಂತರಾಯಪ್ಪನವರು ಕೆಜಿ ಹನುಮಂತರಾಯಪ್ಪನವರು ಓಕೆ ಚೊಕ್ಸನದಿಂದ ಎಂ ರಂಗ ರಂಗಣ್ಣ ಓಕೆ ಓಕೆ ಸರ್ ಈಗ ಅಂದ್ರೆ ಈಗ ನಿಮ್ಮ ಶಾಸಕರು ಅಥವಾ ಸಂಸದರು ಏನಾದ್ರೂ ನೀವು ಸಂಪರ್ಕ ಮಾಡ್ಬಿಟ್ಟು ಯಾಕೆಂದ್ರೆ ಇಲ್ಲಿ ವೀರಪ್ಪ ಮೊಯ್ಲಿ ಅವರ ಪರವಾಗಿನೇ ನೀವೆಲ್ಲರೂ ಕೂಡ ಪ್ರಚಾರವನ್ನ ಮಾಡಿದಂತವ್ರು ಅವ್ರಿಗೇನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಯಾಕೆಂದ್ರೆ ಅವ್ರಿಗೆ ಮಾಜಿ ಕೇಂದ್ರ ಸಚಿವರಾಗಿದ್ದಂತವ್ರು ಎಲ್ಲಾ ಲಿಂಕ್ ಇರುತ್ತೆ ಅವ್ರಿಗೇನಾದ್ರೂ ಸಂಪರ್ಕ ಮಾಡಿ ನೀವು ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಪಡ್ಕೊಂಡ್ರ ಸರ್ ಎಲ್ಲರಿಗೂ ಸಂಪರ್ಕ ಮಾಡಿದೀವಿ ನಾವು ಎಲ್ಲರಿಗೂ ವಿಷಯ ತಿಳಿಸಿದೀವಿ ಮತ್ತೆ ದಾಸರಹಳ್ಳಿ MLA ಅವರಿಗೂ ವಿಷಯ ತಿಳಿಸಿದೀವಿ ನೆಲಮಂಗಲ MLA ಅವರಿಗೂ ವಿಷಯ ತಿಳಿಸಿದೀವಿ ನೆಲಮಂಗಲ MLA ಅವರು ಯಾರಿಗೆ ಇವರಿಗೆ ಮೊಯ್ಲಿ ಅವರಿಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ದೊಡ್ಡಬಳ್ಳಾಪುರ MLA ಅವರು ಸಹ ಸುಧಾಕರ್ ಅಲ್ಲಿ ಶ್ರೀಲಂಕಾದಲ್ಲಿ ಇದಾಗಿದ್ರಂತಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಸುಧಾಕರ್ ಅವರು ಸಿಗ್ತಾ ಇಲ್ಲ ಸರ್ ಇವರು SR ವಿಶ್ವನಾಥ್ ಅವರು ಕೂಡ ಹೋಗಿದ್ದಾರೆ ಮಾಹಿತಿ ಇರೋದು ಓಕೆ SR ವಿಶ್ವನಾಥ್ ಅವರು ಕೂಡ ಹೋಗಿದ್ದಾರಂತೆ ಅವರನ್ನ ಏನಾದ್ರೂ ಸಂಪರ್ಕ ಮಾಡಿದ್ರೆ ಟ್ರೈ ಮಾಡಿದ್ರ ಅವ್ರು ಅಲ್ಲಿಗೆ ಹೋಗಿದಾರಂತಲ್ಲ ಈಗ ವಿಶ್ವನಾಥ್ ಕುಟುಂಬದವರು ಯಾರೋ ಗೊತ್ತಿಲ್ಲ ಇಲ್ಲ ಅವರು 7 ಜನ ಹೋಗಿದಾರಂತೆ ಅವ್ರ ಫ್ಯಾಮಿಲಿನ ಯಾರೋ ಗೊತ್ತಿಲ್ಲ ಅವರು 7 ಜನ ಹೋಗಿದ್ದಾರೆ ಅವರು ಶ್ರೀಲಂಕಾಗೆ ರಾತ್ರಿ ಹೋಗಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಯಾರು ವಿಶ್ವನಾಥ್ ಅವರು ಓಕೆ ಸರ್ ದಿಢೀರ್ ಅಂತ ಪ್ಲಾನ್ ಆಗಿದ್ದ ಈ ಒಂದು ಪ್ರವಾಸ ಇವ್ರದ್ದು ಅಥವಾ ಫಸ್ಟ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ ಎಲೆಕ್ಷನ್ ಮುಗಿದ್ಮೇಲೆ ಹೋಗೋಣ ಅಂತ ಸರ್ ಏನಿಲ್ಲ ಸರ್ ಅವರು ಎಲೆಕ್ಷನ್ ಬಂತು ಅಂತ ಮುಂದಕ್ಕೆ ತಿಳಿದ್ರು ಅಷ್ಟೇ ಓಕೆ ದಿಢೀರ್ ಅಂತ ಪ್ರೋಗ್ರಾಮ್ ಏನಲ್ಲ ಏನೋ ಹೋಗ್ಬೇಕು ಅನ್ಕೊಂಡಿದ್ರು ಒಂದು ಒಂದು ಒಂದೂವರೆ ತಿಂಗಳಿಂದ ಹೋಗಿರಲಿಲ್ಲ ಈಗ ದಿಢೀರ್ ಅಂತ ಹೋಗ್ಬಿಟ್ರು ಓಕೆ ನಿಮ್ಮ ಹತ್ರ ಕೊನೆಯದಾಗಿ ಮಾತಾಡಿದ್ದು ತುಂಬಾ ಶೋಚನೀಯ ರಾತ್ರಿ 11:10 ಇರ್ಬೋದು ಓಕೆ ಅವ್ರ ಮಗನ ಹತ್ರ ಏನ್ ಮಾತಾಡೋದು ಸರ್ ಕೊನೆದಾಗ ಅವ್ರಿಗೆ ಫೋನ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಹನುಮಂತರಾಯಪ್ಪನವರು ಏನಿಲ್ಲ ಚೇತನ್ ಏನ್ ಮಾಡ್ತಿದ್ಯಪ್ಪ ಅಂತ ಕೇಳಿದ್ದಾರೆ ಅಪ್ಪ ಮನೇಲೆ ಇದ್ದೀನಿ ಅಂತ ಹೇಳಿದ್ದಾರೆ ನಾನು ಬಂದು ಸೇರಿದ್ದೀನಪ್ಪ ಅಂತ ಹೇಳಿದ್ದಾರೆ ಅಷ್ಟೇ ಸರ್ ಯಾವ ರೀತಿಯಾಗಿದ್ರು ಇವ್ರದೊಂದು ಗುಂಪು ಎಲ್ಲೋದ್ರೂ ಒಟ್ಟಿಗೆ ಹೋಗ್ತಾ ಇದ್ರ ಯಾಕೆಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ವಿ ಯಾಕೆಂದ್ರೆ ಪ್ರಚಾರಕ್ಕೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಂತದ್ದು ಅಂತ ಈ ಹಿಂದೆ ಅವರ ಮಗ ಮಂಜುನಾಥನ್ ಅವರು ಶಿವಣ್ಣ ಅವರ ಮಗ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸರ್ ನಾವೆಲ್ಲೇ ಎಲ್ಲೇ ಒಂದು ಫಂಕ್ಷನ್ ಮಾಡಿದ್ರು ನಾವು ಇಷ್ಟು ಜನ ಹೋಗ್ತಿದ್ದೋ ನಾವೊಂದು 15 ಜನ ಇದ್ದೋ ಓಕೆ ಎಲ್ಲೇ ಹೋಗ್ಬೇಕಾದ್ರೂ ಎಲ್ಲ ಜೊತೆಲಿ ಇರ್ತಿದ್ದೋ ನಿಮ್ಮನ್ನು ಕರೆದಿದ್ರ ಪ್ರವಾಸಕ್ಕೆ ಶ್ರೀಲಂಕಾಗೆ ಎಲ್ಲರನ್ನೂ ಕರೆದಿದ್ರು ಓಕೆ ಅಲ್ಲ ಈಗ ಯಾರ ಫೋನು ಕೂಡ ರೀಚ್ ಆಗ್ತಾ ಇಲ್ಲ ಹಾಗಾದ್ರೆ ಸರ್ ಮತ್ತೊಂದು ಸಹಾಯವಾಣಿಯನ್ನ ಕೂಡ ಕೊಟ್ಟಿದ್ರು ನಿನ್ನೆ 8:30 ಯಾರ ಫೋನು ರೀಚ್ ಸಹಾಯವಾಣಿ ನಂಬರ್ ಅನ್ನ ಕೂಡ ಕೊಟ್ಟಿದ್ರು ವಿಚಾರಿಸಿದ್ರೆ ಇನ್ನು 1 ಅವರ್ ಬಿಟ್ಕೊಂಡು ಮಾತಾಡಿ ಓಕೆ ಹೌದು ನಾವು ಅವ್ರನ್ನೂ ವಿಚಾರಿಸಿದೀವಿ ಅಲ್ಲಿ ಕಮಿಷನರ್ನು ವಿಚಾರಿಸಿದೀವಿ ಎಲ್ಲರೂ ಇದನ್ನ ಹೇಳ್ತಾ ಇರೋದು ಬೆಳಿಗ್ಗೆ ಮಾತ್ರ ಅಲ್ಲಿಂದ ಒಂದು ನಾವು ಫೋನ್ ಮಾಡಿದಾಗ ಹೇಳ್ಬಿಟ್ರು ಕೆಜಿ ಹನುಮಂತರಾಯಪ್ಪನವರು ಡೆತ್ ಆಗಿದ್ದಾರೆ ಅಂತ ಓಕೆ ಸರ್ ಏನ್ ಸರ್ ಹನುಮಂತರಾಯಪ್ಪನವರ ಮನೇಲಿ ಅಂದ್ರೆ ಎಷ್ಟು ಜನ ಮಕ್ಕಳು ಅಲ್ಲಿ ಏನು ಹೇಳಿರಲಿಲ್ಲ ಓಕೆ ಸರ್ ಅವರಿಗೆ ಒಬ್ಬ ಗಂಡು ಇಬ್ರು ಹೆಣ್ಣು ಮಕ್ಕಳು ಓಕೆ
ಅವ್ರ ಮಕ್ಕಳೆಲ್ಲ ಈಗ ಮನೆಯಲ್ಲೇ ಇದಾರ? ಶಿವಣ್ಣವ್ರಿಗೆ ಒಂದ್ ಇದಾರೆ, ಶಿವಣ್ಣವ್ರಿಗೆ ಒಂದ್ ಗಂಡು ಒಂದ್ ಹೆಣ್ಣು, ಮಂಜು ಡಾಕ್ಟರು. ಲಕ್ಷ್ಮೀನಾರಾಯಣ ಅವ್ರಿಗೆ ಒಂದ್ ಗಂಡು ಹೆಣ್ಣು, ಈಗ ಎಲ್ಲರಿಗೂ ಎರಡೆರಡು ಮಕ್ಕಳು. ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಇಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಪ್ರಮುಖವಾಗಿ ಹನುಮಂತರಾಯಪ್ಪ ಅವರ ಸ್ನೇಹಿತರು ಮಾತನಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ನಾನು ಕೊನೆದಾಗಿ ಮಾತನಾಡಿದ್ರು ಅಂದ್ರೆ ಶನಿವಾರ ರಾತ್ರಿ 11 ಗಂಟೆಗೆ ಅವರು ಹೋಗುವಂತ ಸಂದರ್ಭದಲ್ಲಿ ಮಾತನಾಡಿದ್ದು, ಬಿಟ್ರೆ ಮತ್ತೆ ಸಿಕ್ಕಿಲ್ಲ ಅವರು. 8:30 ಅಂದ್ರೆ ನೆಕ್ಸ್ಟ್ ಡೇ ಭಾನುವಾರ 8:30, ನಿನ್ನೆ ಭಾನುವಾರ ಆಗಿತ್ತು. ಆ 8:30 ಬೆಳಗ್ಗೆ 8:30 ಕೂಡ ಫೋನ್ ಮಾಡ್ತಾನೆ ಇದೀವಿ, ಆದ್ರೆ ಇದುವರೆಗೂ ಕೂಡ ಯಾರ ಫೋನು ಕೂಡ ರೀಚ್ ಆಗ್ತಾ ಇಲ್ಲ. ಇನ್ನ ಮತ್ತೊಂದ್ ಕಡೆ ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಕರೆ ಮಾಡಿ ತಿಳಿಸಿದೀವಿ, ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ಹೇಳಿ ಅಂತ. ಮತ್ತೊಂದ್ ಕಡೆ ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ವಿ. ನಾವೊಂದು ಗ್ರೂಪ್ ಇತ್ತು, ಸ್ನೇಹಿತರ ಗ್ರೂಪ್, ಪ್ರತಿಯೊಂದು ಕಡೆ ಎಲ್ಲೇ ಹೋಗ್ಲಿ ಯಾವುದೇ ಫಂಕ್ಷನ್ ಆಗ್ಲಿ ಒಟ್ಟಿಗೆ ಹೋಗ್ತಿದ್ದಂತವ್ರು ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವು ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲಿ ಮೇನ್ ಆಗಿ ರಂಗಪ್ಪ ಮತ್ತೆ ಹನುಮಂತರಾಯಪ್ಪ ಅವರು ಅವರಿಬ್ರು ಸಾವನ್ನಪ್ಪಿದ್ದಾರೆ ಅಂತ ಸುಷ್ಮಾ ಸ್ವರಾಜ್ ಅವರು ಟ್ವೀಟ್ ಮಾಡಿದಾರಲ್ಲ, ಅದರಿಂದಲೇ ನಮಗೆ ಗೊತ್ತಾಗಿರೋದು. ಬಿಟ್ರೆ ಇನ್ಯಾವುದೇ ರೀತಿಯಾದಂತ ಮಾಹಿತಿ ಕೂಡ ಸಿಕ್ಕಿಲ್ಲ ಅಂತ ಮಾತನಾಡ್ತಾ ಹೇಳ್ತಾ ಇದ್ರು. ಇಲ್ಲಿ ಮತ್ತೊಂದ್ ಕಡೆ ರಮೇಶ್ ಅವರಾಗಿರ್ಬೋದು, ಲಕ್ಷ್ಮೀನಾರಾಯಣ, ಮುನಿಯಪ್ಪ, ಶಿವಣ್ಣ, ಪುಟ್ಟರಾಜು, ಮಾರೇಗೌಡರು ಇವ್ರಿಗೆ ಇವರ ಬಗ್ಗೆನೂ ಕೂಡ ನಮ್ಗಿನ್ನೂ ಇನ್ಫಾರ್ಮೇಶನ್ ಲಭ್ಯವಾಗಿಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ರಮೇಶ್ ಅವರಿದ್ದಾರೆ, ಮಾರೇಗೌಡರು ನಾಪತ್ತೆ ಆಗಿರುವಂತವರ ಸಂಬಂಧಿ. ನಮಸ್ಕಾರ ರಮೇಶ್ ಅವರೇ. ಸರ್ ಹೇಳಿ. ಸರ್, ಏನ್ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ ಮಾರೇಗೌಡರ ಬಗ್ಗೆ, ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್, ಏನು ಗೊತ್ತಾಗಿಲ್ಲ. ಕೊನೆದಾಗಿ ಯಾವಾಗ ಮಾತಾಡಿದ್ದು ಸರ್? ಮತ್ತೆ ಅಲ್ಲಿ ರೀಚ್ ಆದ್ಮೇಲೆ ಫೋನ್ ಮಾಡಿದ್ರ? ನಿನ್ನೆ ಬೆಳಗ್ಗೆ 8:09 ಫೋನ್ ಮಾಡವ್ರೆ, ಅದು ಬಿಟ್ರೆ ಇನ್ನೇನ್ ಫೋನ್ ಮಾಡಿಲ್ಲ. ಏನಂತ ಹೇಳಿದ್ರು ಫೋನ್ ಮಾಡಿದಾಗ? ಅದು ನಮಗೆ ಮಾಡಿಲ್ಲ ಸರ್, ನಮ್ ಡ್ರೈವರ್ ಮಾಡಿದ್ರು ಮುಂದಿಗೆ ಅಷ್ಟೇ, ಅಣ್ಣ ಫೋನ್ ಮಾಡಿದ್ರು ಅಂತ ಅಂದವನ್ ಅಷ್ಟೇ. ಏನಂದ್ರಂತೆ ಸರ್? ಅದೇನು ಅಂತ ಗೊತ್ತಿಲ್ಲ ಸರ್, ಮನೆ ಕೆಲಸ ನಡೀತಾ ಇತ್ತು, ಅದು ಏನೋ ಕೇಳಿರ್ತಾರೆ ಮನೆ ಬಗ್ಗೆ ಅಷ್ಟೇ. ಈಗ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ನಿಮ್ಗೆ ಇನ್ನು ಗೊತ್ತಾಗಿಲ್ಲ? ಇಲ್ಲ ಸರ್, ಇನ್ನೇನು ಗೊತ್ತಾಗಿಲ್ಲ. ನೀವ್ ಯಾರಿಗಾದ್ರೂ ಫೋನ್ ಮಾಡಿದ್ರ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ? ಇಲ್ಲ ಸರ್, ನಾವು ಇದ್ ಮಾಡ್ತಾ ಇದೀವಿ, ಏನು ನಮ್ಮ ಯಜಮಾನ್ರು ಅವ್ರನ್ನು ಚೆಕ್ ಮಾಡ್ತಾನೆ ಇದಾರೆ. ನಿಮ್ಗೆ ಯಾವಾಗ ಗೊತ್ತಾಯ್ತು ಅಲ್ಲಿ ಏನೋ ಆಗ್ಬಿಟ್ಟಿದ್ಯಪ್ಪ? ನಿನ್ನೆ 2 ಗಂಟೆಗೆ ಗೊತ್ತಾಗಿ ಸರ್. ಅಂದ್ರೆ ಶ್ರೀಲಂಕಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. 2 ಗಂಟೆ ಗೊತ್ತಾಗಿ. ಅಂದ್ರೆ ಎಲ್ಲಿ ಉಳ್ಕೊಂಡಿದ್ರು ಅನ್ನೋದು? ಶಾಂಗ್ರಿಲಾ ಹೋಟೆಲ್ ಅಂತ. ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ರು, ಅದ್ರ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಬೇರೆ ಆಗಿರೋದು. ನೀವ್ ಯಾರಾದ್ರು ಅಂದ್ರೆ ಈಗ ನಮ್ ಜೊತೆ ಇವ್ರು ಮಾತನಾಡ್ತಾ ಇದ್ರು, ಹನುಮಂತರಾಯಪ್ಪ ಅವರ ಸ್ನೇಹಿತರು ರಾಮೇಗೌಡರು, ಅವ್ರು ಹೇಳ್ತಾ ಇದ್ರು ಪ್ರತಿಯೊಬ್ರು ನಮ್ ಸ್ನೇಹಿತರು, ಬಟ್ ನನ್ನ ಕರೆದ್ರು ನಾನು ಹೋಗಿರ್ಲಿಲ್ಲ, ಬಟ್ ಈ ರೀತಿಯಾಗಿ ಆಗ್ಬಾರ್ದಿತ್ತು ಅಂತ ಕೂಡ ಹೇಳ್ತಾ ಇದ್ರು. ಅವ್ರ ಮನೆಯವ್ರಿಗೆ ಏನಾದ್ರು ಗೊತ್ತಾಗಿದ್ಯಾ ವಿಚಾರ? ಅವ್ರು ಏನಾದ್ರು ಅವ್ರು ಏನ್ ಹೇಳ್ತಾ ಇದ್ರು ಅದ್ರ ಬಗ್ಗೆ? ಯಾರ ಮನೆ ಸರ್? ಮಾರೇಗೌಡರ ಮನೆ. ಮಾರೇಗೌಡರ ಮನೆಯಲ್ಲಿ? ಇಲ್ಲ ಸರ್, ಅವ್ರ ಮನೆಗೆ ಎಲ್ಲ ಗೊತ್ತಾಗಿದೆ, ಅವ್ರ ಸ್ವಂತ ತಮ್ಮನೇ ನಾನು. ಹೋಗಿದ್ದೆ ಮನೆಗೆಲ್ಲ, ಹೋಗಿದ್ದೆ, ಎಲ್ಲ ಗೊತ್ತಾಗಿದೆ. ಒಟ್ಟಿಗೆ ಇದೀರಾ ಸರ್ ನೀವೆಲ್ಲ? ಸರ್ ಎಲ್ಲ. ಓಕೆ. ಈಗ ಅಂದ್ರೆ ನಿಮ್ ಶಾಸಕರಿಗೆ ಅಥವಾ ಸಂಸದರಿಗೆ ಯಾರಿಗಾದ್ರೂ ಫೋನ್ ಮಾಡಿದ್ರಾ? ಹ್ಞೂ ಸರ್, ನಮ್ಮ MLC ಕಪೂರ್ಗೆ ಮಾಜಿ, ಅವರು ಅವ್ರ ಕಡೆಯಿಂದಾನೆ ಅವರು ಎಲ್ಲ ಫೋನ್ ಮಾಡಿ, ಕುಮಾರಣ್ಣ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂತವ್ರು ಫೋನ್ ಹಾಕ್ತಾರೆ. ಓಕೆ. ಅವ್ರ ನಂಬರ್ಗೆ ನೀವು ಕೂಡ ಫೋನ್ ಮಾಡ್ತಾನೆ ಇದ್ದೀರಾ ಅನ್ಸುತ್ತೆ? ಹೌದು. ರೀಚ್ ಆಗಿಲ್ಲ ಇದುವರೆಗೂ? ಇಲ್ಲ ಸರ್, ಆಗಿಲ್ಲ. ಈಗ SR ವಿಶ್ವನಾಥ್ ಅವರು ಕೂಡ ಹೋಗಿದ್ದಾರೆ, ಅವರು ಅಲ್ಲೇ ಇದಾರಂತೆ, ಅವ್ರಿಗೂ ಕಾಲ್ ಮಾಡಿದ್ದು. ಅದೇ ವಿಚಾರಿಸ್ತಾ ಇದೀನಿ, ನೋಡ್ತಾ ಇದೀನಿ, ಏನು ಪತ್ತೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅವ್ರ ಕಾಲ್ ರೀಚ್ ಆಯ್ತಾ ಫೋನ್? ಹೌದು, ರೀಚ್ ಆಯ್ತು. ಏನಂದ್ರು ಸರ್ ಅವರು? ಅವರು ಅದೇ ನೋಡ್ತಾ ಇದೀನಿ, ಇನ್ನ ಏನು ಕನ್ಫರ್ಮ್ ಆಗಿಲ್ಲ ಅಂತ ಅಷ್ಟೇ. ಅಲ್ಲಿಗೆ ಕೊಲಂಬೋಗೆ ಹೋಗಿದಾರಂತ, ಶಾಂಗ್ರಿಲಾ ಹೋಟೆಲ್ ಹತ್ರ ಇದಾರಂತ? ಹೌದು, ಆಸ್ಪತ್ರೆಯಲ್ಲಿ, ಆಸ್ಪತ್ರೆಗೆ ಹೋಗಿದ್ದೀನಿ ಅಂತ ಅಂದ್ರೆ, ಆಸ್ಪತ್ರೆ ನೋಡ್ತಾ ಇದೀನಿ ಅಂತ. ಯಾಕೆಂದ್ರೆ ಅವ್ರ ಸಂಬಂಧಿ ಕೂಡ ಒಬ್ಬರಿದ್ದಾರೆ ಪುರುಷೋತ್ತಮ ಅಂತ, ಅದನ್ನು ಅವರು ಅದನ್ನು ಹುಡ್ತಾ ಇದಾರಂತೆ, ಅವ್ರದೇ ಸಿಕ್ಕಿಲ್ವಂತೆ. ಅವರು ಇನ್ನು ಯಾರು ಸಿಕ್ಕಿಲ್ಲ ಹಾಗಾದ್ರೆ. ಅಂದ್ರೆ ಇಲ್ಲಿ ಸುಷ್ಮಾ ಸ್ವರಾಜ್ ಅವರು ಒಂದು ಅದೇ ಟ್ವೀಟ್ ಮಾಡಿದ್ರು, ಅದರಿಂದನೇ ಗೊತ್ತಾಗಿದ್ದು ರಂಗಪ್ಪ ಅವರು ಹನುಮಂತರಾಯಪ್ಪ ಅವರು ಇಬ್ರು ಸಾವನ್ನಪ್ಪಿದ್ದಾರೆ ಅಂತ. ಹೌದು, ಕನ್ಫರ್ಮ್
ಸರ್ ಏನ್ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ರು ಫಸ್ಟ್ ಅಥವಾ ದಿಢೀರ್ ಆಗಿ ಹೋಗಿದ್ದ ಇದು ಎಲೆಕ್ಷನ್ ಮುಗಿಲಿ? ಇವರು ಗೊತ್ತಿಲ್ಲ ಸರ್ ಏನಂದ್ರೆ, ಇವರು ಟ್ರಿಪ್ ಜಾಸ್ತಿ ಮಾಡೋದು ಹೊರದೇಶ ಸುತ್ತಲ್ಲಿ ಜಾಸ್ತಿ, ಇವರು ಏನು ಹೊಸ್ತಲ್ಲ ಅವ್ರಿಗೆ. ಓಕೆ, ಇವ್ರ ಅಂದ್ರೆ ಯಾವಾಗಂದ್ರೆ ಅವಾಗ ಹೋಗ್ತಾ ಇರೋರು ಬರ್ತಾ ಇರೋದು. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.